ಜೇಬ್ ಕಳ್ರಿದ್ದಾರೆ, ಪರ್ಸ್ ಕಳ್ರಿದ್ದಾರೆ, ಕೂಲ್ ಡ್ರಿಂಕ್ಸ್ ನಲ್ಲಿ ಮತ್ತು ಬರೆಸೋ ಔಷಧಿ ಹಾಕಿ ಕಳ್ಳತನ ಮಾಡ್ತಾರೆ. ಎಚ್ಚರ ಅಂತೆಲ್ಲ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸಿನಿಮಾ ಥಿಯೇಟರ್ ಗಳಲ್ಲಿ ಪೊಲೀಸರು ಬೋರ್ಡ್ ಹಾಕಿರ್ತಾರೆ. ಆದರೆ ಜನ ಮಾತ್ರ ಎಚ್ಚರ ವಹಿಸೋದಿಲ್ಲ. ಅದೇ ಕಾರಣಕ್ಕೆ ಖತರ್ನಾಕ್ ಆತಮಿಗಳಿಗೆಲ್ಲ ಅವರು ಆಹಾರವಾಗ್ತಾರೆ. ಅದರಲ್ಲೂ ಮಹಿಳೆಯರು ಕೂಡ ಈಗ ಇಂಥ ಖತರ್ನಾಕ್ ಕೆಲಸಗಳಿಗೆ ಇಳಿದಿದ್ದಾರೆ ಅಂದ್ರೆ ಇನ್ನೆಷ್ಟು ಎಚ್ಚರ ವಹಿಸಬೇಕು ಅನ್ನುವುದನ್ನ ನೀವೇ ಯೋಚನೆ ಮಾಡಿ. ಬೆಂಗಳೂರಲ್ಲಿ ಖದೀಮರ ಬಗ್ಗೆ ಪೊಲೀಸರು ಆಗಾಗ ಜಾಗೃತಿ ಮೂಡಿಸ್ತಾನೆ ಇರ್ತಾರೆ. ಆದ್ರೂ ನಮ್ಮ ಜನ ಮೈಮರಿತಾರೆ. ಹಾಗೆ ಮೈಮರೆತಾಗಲೇ ಈ ಪ್ರಫುಲ್ಲ ಅಂತ ಖತರ್ನಾಕ್ ಖದೀಮರು ನಿಮ್ಮ ಜೇಬಿಗೆ ಕನ್ನ ಹಾಕೋದು. ಸ್ವರ್ಣಲತಾ ಪರ್ಸ್ ಕದ್ದ ಪ್ರಫುಲ್ಲಾಗೆ ಅದರಲ್ಲಿದ್ದ ಎಟಿಎಂ ಕಾರ್ಡ್ ಸಿಕ್ಕಿಬಿಡುತ್ತೆ. ಹೇಳಿ ವಿಪರ್ಯಾಸ ಅಂದ್ರೆ ಅದೇ ಎಟಿಎಂ ಕಾರ್ಡ್ನ ಹಿಂಬದಿಯೇ ಅದರ ಪಾಸ್ವರ್ಡ್ ಕೂಡ ಬರೆದಿರುತ್ತೆ. ಹೇಳಿ ಇನ್ನು ಈ ಕಳ್ಳಿಗೆ ಇನ್ನೇನು ಸಿಗಬೇಕು ಹೇಳಿ, ತಕ್ಷಣವೇ ಅಲ್ಲೇ ಇದ್ದ ಎಟಿಎಂ ಹೋಗಿ ಒಂದೇ ಸಮನೆ 10,000 ಅವಸರದಲ್ಲಿ ಹಣವನ್ನ ಡ್ರಾ ಮಾಡ್ತಾಳೆ. ಅದೇ ವೇಳೆಗೆ ಒಂದೊಂದು ಡ್ರಾನ ಮೆಸೇಜ್ ಕೂಡ ಸ್ವರ್ಣಲತಾ ಗಂಡನ ಮೊಬೈಲ್ಗೆ ಹೋಗ್ತಿರುತ್ತೆ. ಅನುಮಾನಗೊಂಡ ಆಕೆ ಗಂಡ ತಕ್ಷಣ ಹೆಂಡತಿಗೆ ಫೋನ್ ಮಾಡಿ ಹಣ ಡ್ರಾ ಆಗಿರೋ ವಿಷಯ ಹೇಳ್ತಾರೆ. ಇನ್ನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಸ್ವರ್ಣಲತಾ ತಕ್ಷಣ ಬ್ಯಾಂಕ್ಗೆ ಫೋನ್ ಮಾಡಿ ಎಟಿಎಂನಲ್ಲಿ ಕೆಲಸ ಮಾಡ್ತಿದ್ದ ಸೆಕ್ಯೂರಿಟಿ ಗಾರ್ಡ್ನ ಫೋನ್ ನಂಬರ್ ತೆಗೆದುಕೊಳ್ತಾರೆ. ಹಾಗೆ ನಂಬರ್ ಪಡೆದು ತಕ್ಷಣ ಎಟಿಎಂ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅಲರ್ಟ್ ಮಾಡ್ತಾರೆ. ಇವರು ಬಂದು ನನ್ನ ಕಾರ್ಡ್ ಇವಾಗ ಸ್ವೈಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇವರು ಬಹಳ ಹೊತ್ತಿರೋದ್ರಿಂದ ನಾವು ಅವ್ರನ್ನ ಅಟ್ಯಾಕ್ ಮಾಡಿದ್ವಿ. ಅಟ್ಯಾಕ್ ಮಾಡಿ ಅವ್ರ ಹತ್ರ ಕ್ಯಾಶ್ ಬ್ಯಾಕ್ ಇರೋದ್ರಿಂದ ನಾವು ಕಿತ್ಕೊಂಡ್ಬಿಟ್ಟಿದ್ವಿ. ಕಿತ್ಕೊಂಡ್ಬಿಟ್ಟು ಹೆಣ್ಣು ಹೆಂಗಸರು ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಹಿಡಿಯೋಕ್ಕಾಗಿಲ್ಲ. ನಾವು ಬರೀ ಚುಡಿದಾರ್ ಮಾತ್ರ ಹಿಡ್ಕೊಂಡು ಅವ್ರನ್ನ ಎಜಿಎಂ ಹತ್ರ ನಮ್ಮ ಪಕ್ಕದಲ್ಲಿ ಬ್ರಾಂಚ್ ಇದೆ, ಬ್ಯಾಂಕ್ ಇದೆ, ಎಜಿಎಂ ಹತ್ರ ಕರ್ಕೊಂಡು ಹೋಗುವಾಗ ಹಾಗೆ ಅಲರ್ಟ್ ಆದ ಸೆಕ್ಯೂರಿಟಿ ಗಾರ್ಡ್ ಪ್ರಫುಲ್ಲಾಳನ್ನ ಹಿಡ್ಕೊಂಡು ಪಕ್ಕದಲ್ಲೇ ಇದ್ದ ಮತ್ತೊಂದು ಬ್ರಾಂಚ್ ಬಳಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲೂ ಪ್ರಫುಲ್ಲ ತಪ್ಪಿಸ್ಕೊಳ್ಳೋಕ್ ಮುಂದಾಗ್ತಾಳೆ. ಅಷ್ಟರಲ್ಲೇ ಸಾರ್ವಜನಿಕರು ಪ್ರಫುಲ್ಲಾಳನ್ನ ಹಿಡಿದು ರಾಜಾಜಿನಗರ ಪೊಲೀಸರು ಒಪ್ಪುತ್ತಾರೆ. ನಿನ್ನೆ ರಾಜಾಜಿನಗರ ಪೊಲೀಸ್ ಸ್ಟೇಷನ್ಗೆ ಒಂದು ಪಿಕ್ ಪಾಕೆಟ್ ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಒಬ್ರು ಬ್ಯಾಂಕ್ ಆಫೀಸಿಯಲ್ ಬಸ್ಸಲ್ಲಿ ಹೋಗುವಾಗ ಅವ್ರ ಪರ್ಸಿಂದ ಎಟಿಎಂ ಕಾರ್ಡ್, ಡೆಬಿಟ್ ಕಾರ್ಡ್ ಕೆಲವು ಯಾರೊಬ್ರು ಕಳ್ತನ ಮಾಡಿದಾರೆ ಅಂತ ಕಂಪ್ಲೇಂಟ್ ಬಂದರು. ಅದರ ಸಂಬಂಧಪಟ್ಟಾಗ ನಾವು ರಾಜಾಜಿನಗರ ಸ್ಟೇಷನ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಅದ್ರ ಜೊತೆಗೆ ಅದೇ ಟೈಮಲ್ಲಿ ಒಂದು ಎಟಿಎಂನಲ್ಲಿ ಯಾರು ಹೋಗಿ ಅಮೌಂಟ್ ಡ್ರಾ ಮಾಡುವಾಗ ಅಲ್ಲಿ ಗಾರ್ಡ್ಗೆ ಮತ್ತು ಅವ್ರಿಗೆಲ್ಲ ಸಸ್ಪೆಕ್ಟ್ ಬಾಯ್ ಕೊಡುವಾಗ ಸ್ವಲ್ಪ ಲೋಕಲ್ ಪಬ್ಲಿಕ್ಗೆ ಎಲ್ಲರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರು. ನಾವು ವೆರಿಫೈ ಮಾಡುವಾಗ ಈ ಲೇಡಿ ಅದೇ ಟೈಮ್ ಬ್ಯಾಂಕ್ ಅಫೀಷಿಯಲ್ಸ್ ಎಟಿಎಂ ಕಾರ್ಡ್ನ ಡೆಬಿಟ್ ಕಾರ್ಡ್ ಏನು ಕಳ್ತನ ಆಗಿತ್ತು ಆ ಕಾರ್ಡ್ ಯೂಸ್ ಮಾಡಿಕೊಂಡು ಎಟಿಎಂನಿಂದ ದುಡ್ಡು ಡ್ರಾ ಮಾಡಿದ್ದಾರೆ. ಅದರ ಈಗ ಅವ್ರ ಪೊಸಿಷನ್ನಿಂದ 93,500 rupees ಈ ಬ್ಯಾಂಕ್ ಆಫೀಸಲ್ಲಿ ಸಂಬಂಧಪಟ್ಟಾಗಿ ಏನು ಡ್ರಾ ಮಾಡಿದ್ದು ಸಿಕ್ಕಿದೆ ಮತ್ತು ಕಳತನ ಮಾಡಿದ್ದು ಎಟಿಎಂ ಕಾರ್ಡ್, ಡೆಬಿಟ್ ಕಾರ್ಡ್ ಕೂಡ ಸಿಕ್ಕಿದ್ದಾವೆ. ಈಗ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಇವರಿಗೆ ಅರೆಸ್ಟ್ ಕೂಡ ಮಾಡಿದೆ ಮತ್ತು ಇನ್ವೆಸ್ಟಿಗೇಷನ್ ಮುಂದಿದೆ. ಸದ್ಯ ರಾಜಾಜಿನಗರ ಪೊಲೀಸರು ಪ್ರಫುಲ್ಲ ಮೇಲೆ ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಪರಪ್ಪನ ಅಗ್ರಹಾರ ಜೈಲುಗಟ್ಟಿದ್ದಾರೆ. ತಮಿಳುನಾಡು ಮೂಲದ ಈ ಪ್ರಫುಲ್ಲ ಮದುವೆಯಾಗುವ ಒಂದು ಗಂಡು ಮಗು ಇದೆ ಕಣ್ರಿ. ಗಂಡನಿಂದ ದೂರವಾದ ಈಕೆ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಆಶ್ರಯ ಪಡೆದಿದ್ದಾಳೆ. ಆದ್ರೆ ಬದುಕು ಮಾಡೋ ಸಲುವಾಗಿ ಇಳಿದಿದ್ದು ಮಾತ್ರ ಇಂಥ ಖತರ್ನಾಕ್ ಕೆಲಸಕ್ಕೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಈ ಕಳ್ಳಿ ಪ್ರಫುಲ್ಲ ಈವರೆಗೂ ಮೊಬೈಲ್ ಬಳಸಿಲ್ಲ. ಮೊಬೈಲ್ ಬಳಸಿದ್ರೆ ಪೊಲೀಸರಿಗೆ ಸುಲಭವಾಗಿ ಸಿಕ್ಕಿಬಿಡೋ ಭಯದಲ್ಲಿ ಮೊಬೈಲ್ ಇಟ್ಕೊಂಡವಳಲ್ಲ ಈಕೆ. ಅಂದ ಮೇಲೆ ಇವಳು ಇದೊಂದೇ ಪ್ರಕರಣವಲ್ಲ, ಮತ್ತಷ್ಟು ಪ್ರಕರಣದಲ್ಲಿ ಇವಳು ಭಾಗಿಯಾಗಿದ್ದಾಳು ಗೊತ್ತಿಲ್ಲ.
ಅದನ್ನ ಪೊಲೀಸರೇ ಪತ್ತೆ ಹಚ್ಚಬೇಕಿದೆ. ಆ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಆದ್ರೆ ವಿಷಯ ಅದಲ್ಲ. ಬಸ್ನಲ್ಲಿ ರೈಲ್ನಲ್ಲಿ ಪ್ರಯಾಣ ಮಾಡೋ ಸಾರ್ವಜನಿಕರು ಎಚ್ಚರವಾಗಿರಬೇಕು. ಯಾಕಂದ್ರೆ ಎಲ್ಲಿ ಯಾವ ಸಮಯದಲ್ಲಿ ಈ ಪ್ರಫುಲ್ಲಾಳಂತ ಕಳ್ಳಿಯರು ನಿಮಗೆ ಯಾವ ಮಾರಿಸ್ತಾರೋ ಗೊತ್ತಾಗಲ್ಲ. ಇದು ಖತರ್ನಾಕ್ ಕಳ್ಳಿ ಪ್ರಫುಲ್ಲ ಕಥೆಯಾದ್ರೆ ಇನ್ನು ಪಕ್ಕದ ಬೀದರ್ ಜಿಲ್ಲೆಯಲ್ಲಿ ಮಗ ಮಾಡಿರೋ ಘನಂದಾರಿ ಕೆಲಸಕ್ಕೆ ತಾಯಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಆ ಮಗ ಯಾರು, ಅವನು ಮಾಡಿದ ಖತರ್ನಾಕ್ ಕೆಲಸ ಎಂತಾದ್ದು, ಆ ಡೀಟೇಲ್ಸ್ ಸಣ್ಣ ಬ್ರೇಕ್ ನಂತರ.